ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ರಾಜ್ಯದ ಉಜ್ವಲ ಭವಿಷ್ಯದೆಡೆಗೆ ಮತ್ತು ಸದೃಢತೆಗಾಗಿ ರಾಜ್ಯವ್ಯಾಪಿ 2700 ಕಿಲೋಮೀಟರ್ ಸೈಕಲ್ ಯಾತ್ರೆಯನ್ನ ಪಕ್ಷದ ರಾಜ್ಯಾಧ್ಯಕ್ಷರಾದ ರವಿಕೃಷ್ಣ ರೆಡ್ಡಿ ಅವರ ನೇತೃತ್ವದಲ್ಲಿ ಹಮ್ಮಿಕೊಳ್ಳಲಾಗಿದೆ ಅಂತ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ರಾಜ್ಯ ಉಪಾಧ್ಯಕ್ಷರಾದ ಅಮೃತ್ ಶಣೈ ಹೇಳಿದ್ದಾರೆ. ಈ ಬಗ್ಗೆ ತಮ್ಮ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಅವರು ಮಾತನಾಡಿದರು. ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷವು ರಾಜ್ಯದ ಉಜ್ವಲ ಭವಿಷ್ಯದೆಡೆಗೆ ಮತ್ತು ಸದೃಢತೆಯೆಡೆಗೆ ಚಲಿಸುವಂತೆ ರಾಜ್ಯವ್ಯಾಪಿ 2700 ಕಿಲೋಮೀಟರ್ ಸೈಕಲ್ ಯಾತ್ರೆಯನ್ನು ಹಮ್ಮಿಕೊಂಡಿದೆ. ಪಕ್ಷದ ರಾಜ್ಯಾಧ್ಯಕ್ಷರಾದ ರವಿಕೃಷ್ಣ ರೆಡ್ಡಿ ಅವರ ನೇತೃತ್ವದಲ್ಲಿ ಚಲಿಸು ಕರ್ನಾಟಕ ಯಾತ್ರೆಯನ್ನು ಹಮ್ಮಿಕೊಳ್ಳಲಾಗಿದೆ ಅಂತ ಹೇಳಿದರು. ಬೃಹತ್ ಅಭಿಯಾನ ನಡೆಯುತ್ತಿದೆ ಕರ್ನಾಟಕದ ರಾಜಕೀಯ ಇತಿಹಾಸದಲ್ಲಿ ಯಾರು ಅದನ್ನು ಮಾಡದೆ ಇದ್ದಂತಹ ಒಂದು ದೊಡ್ಡ ಅಭಿಯಾನವನ್ನು ನಾವು ಮಾಡ್ತಾ ಇದ್ದೇವೆ. ಬರುವ ಸೋಮವಾರದಿಂದ ಸೆಪ್ಟೆಂಬರ್ 14ನೇ ತಾರೀಕಿನಿಂದ ನಾವು ಕರ್ನಾಟಕ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಹೋಗುವಂಥ ಒಂದು ಸೈಕಲ್ ಯಾತ್ರೆಯನ್ನು ನಾವು ಮಾಡ್ತಾ ಇದ್ದೇವೆ. ಆ ಸೈಕಲ್ ಯಾತ್ರೆ ಸುಮಾರು 2700 ಕಿಲೋಮೀಟರ್ ಸಂಚಾರ ಮಾಡ್ತದೆ. ನಮ್ಮ ರಾಜ್ಯಾಧ್ಯಕ್ಷರಾದ ರವಿಕೃಷ್ಣ ರೆಡ್ಡಿಯವರಿಂದ ಅದು ಚಾಲನೆ ಆಗ್ತದೆ. ಅವರು ಸಂಪೂರ್ಣ ಸೈಕಲ್ ಯಾತ್ರೆಯಲ್ಲಿ ಸೈಕಲ್ ತುಳಿತಾರೆ, ನಾನು ಸಾಧ್ಯವಾದಷ್ಟು ತುಳಿತೇನೆ ಮತ್ತು ನಮ್ಮ ಪದಾಧಿಕಾರಿಗಳು ಉಡುಪಿಯಿಂದ ಈಗಾಗಲೇ 2-3 ಜನ ಹೋಗ್ತಾರೆ. ಸುಮಾರು 120 ಜನ ಈಗಾಗಲೇ ಎನ್ರೋಲ್ ಮಾಡಿಕೊಂಡಿದ್ದಾರೆ. ಮೊದಲನೇ ಹಂತ 13 ದಿನ ಇರ್ತದೆ, ಎರಡನೇ ಹಂತ 3ನೇ ಹಂತ ಕರ್ನಾಟಕ ರಾಜ್ಯದ ಬೇರೆ ಬೇರೆ ಭಾಗ. ಸುದ್ದಿಗೋಷ್ಠಿಯಲ್ಲಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಅಲ್ಪಸಂಖ್ಯಾತರ ಘಟಕದ ಅಧ್ಯಕ್ಷರಾದ ಶಹೀದ್ ಅಲಿ, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಸದಸ್ಯರಾದ ಪ್ರಸಾದ್ ಕರ್ಕಡ, ಕಿರಣ್ ಕುಮಾರ್, ವಿನುತಾ, ಇಕ್ಬಾಲ್ ಮತ್ತಿತರರು ಉಪಸ್ಥಿತರಿದ್ದರು.